ಮುಖ್ಯವಾಗಿ ಒಂದಿಷ್ಟು ಹಿಂಟ್ಸ್ ಗಳನ್ನು ಕೂಡ ಇವತ್ತು ಮಾಜಿ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತ ಕೆಲವೊಂದಿಷ್ಟು ಕ್ಲೂಗಳು ಸೋ ಕುಮಾರಸ್ವಾಮಿಯ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದರು ಕುಮಾರಸ್ವಾಮಿ ರೇವಣ್ಣಗೆ ನನ್ನ ಧನ್ಯವಾದ ಸ್ಪೆಷಲಿ ದೇವೇಗೌಡರ ಕುಟುಂಬಕ್ಕೆ ನನ್ನ ಧನ್ಯವಾದ ಅವರೇ ಮೊದಲು ನನಗೆ ಮಾತನಾಡಿದ್ದು ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರೇ ಫಸ್ಟ್ ನನಗೆ ಕಾಲ್ ಮಾಡಿ ಮಾತನಾಡಿದ್ದು ಸರ್ಕಾರ ಬೀಳಿಸಿದ ದ್ವೇಷ ಅವರಿಗೆ ಇಲ್ಲ ಕುಮಾರಸ್ವಾಮಿ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ತುಂಬಾ ಸಾಫ್ಟ್ ಆಗಿ ಮಾತನಾಡಿದರು ಎಲ್ಲಾ ಪಕ್ಷದ ಮುಖಂಡರಿಗೂ ಧನ್ಯವಾದ ಹೇಳಿದರು ಆದರೆ ಈ ಪ್ರಕರಣ ಆದ ನಂತರ ಮೊದಲು ಮಾತನಾಡಿದ್ದೆ ನನಗೆ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರು ಸರ್ಕಾರ ಬೀಳಿಸಿ ದ್ವೇಷ ಅವರಿಗಿದ್ರೆ ನನ್ನ ಜೊತೆಗೆ ಯಾಕ್ರಿ ಮಾತಾಡ್ತಾ ಇದ್ರು ಅವರು ಅಂತ ರಮೇಶ್ ಜಾರಕಿಹೊಳಿ ಅವರು ಆಡಿರುವಂತಹ ಮಾತದು ಸೊ ಹಾಗಾಗಿ ಈಗ ತುಂಬಾ ಸಾಫ್ಟ್ ಇದ್ದಾರೆ ವಿಶೇಷವಾಗಿ ನನ್ನ ರಾಜ್ಯದ ಮುಖ್ಯ ಯಡಿಯೂರಪ್ಪ ಅವರು ನನಗೆ ಧೈರ್ಯ ತುಂಬಿದಂಥ ಕುಮಾರಸ್ವಾಮಿ ಅವರು ಎಲ್ಲ ಪಕ್ಷದ ಸರ್ವಪಕ್ಷ ಇದರಲ್ಲಿ ಎಲ್ಲ ಪಕ್ಷದ ನಾಯಕರು ಇವತ್ತಿನವಾಗಿ ನನ್ನನ್ನು ಏನು ನನಗೆ ತೇಜೋದಿ ಮಾಡಿದೆ ಇವತ್ತು ನನ್ನ ಮಾನಸಿಕವಾಗಿ ಧೈರ್ಯ ಕೊಟ್ಟಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಇದನ್ನ ವಿಷಯ ಬಹಿರಂಗಪಡಿಸಬಾರ್ದಿಲ್ಲ ಅವರಿಗೆ ವಿಶೇಷವಾಗಿ ಕರ್ತಂತೆ ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಮನೋಧೈರ್ಯ ತುಂಬಿದ ಕುಮಾರಸ್ವಾಮಿಗೆ ಎಷ್ಟು ಕರ್ತಂತೆ ಸಲ್ಲಿಸು ಕಡಿಮೆ ಇದೆ ಮತ್ತು ಎಲ್ಲ ಪಕ್ಷ ಶಾಸಕ ಎಲ್ಲ ಪಕ್ಷ ನಾಯಕರಿಗೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಬಯಸ್ತೇನೆ ಮತ್ತು ವಿಶೇಷವಾಗಿ ಈ CD 100% ನಕಲಿ ಈ CDಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದರ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧದೇನೆ ಮತ್ತು ಮುಂದಿನ ನಿರ್ಣಯ ಬಾಲಚಿನ್ ಜಾರಕಿಹೊಳಿ ನಿರ್ಣಯಕ್ಕೆ ಬದ್ಧದೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧದೇನೆ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಯಾವ ಇನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಗ್ರಹಿಸಿದ್ದೇನೆ ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ ನಾ ಅಪರಾಧ ಅಲ್ಲ ನಾನು ನಿರಪರಾಧಿ ಒಂದು ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತೇನೆ ಈ CD ಮೊದಲು 4 ತಿಂಗಳು ಗೊತ್ತದ ನನಗೆ 4 ತಿಂಗಳು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಾ ಮಿತ್ರರು ತಗೋಬೇಕು 4 ತಿಂಗಳು ನನಗೆ ಗೊತ್ತಿತ್ತು ನಮ್ಮ ಸಹೋದರ ಬಾಲಚಿನ್ ಜಾರಕಿಹೊಳಿ ಎಕ್ಸ್ MLA ಇವರೇ ಇದ್ದಾರೆ 4 ತಿಂಗಳು ಇದೇ ಎಕ್ಸ್ MLA ನಾಗರಾಜ ಕಳಿಸಿ ಒಂದಲ್ಲ 2 ಸಲ ಬಾಲಚಿನ್ ಜಾರಕಿಹೊಳಿ ಕಿಡಿದ್ರು ನನಗೆ ನಾ ಇನ್ನು ತಪ್ಪು ಮಾಡಲಿಪ್ಪ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ನಾನು ಮತ್ತು ಇದೊಂದು ವಿಶೇಷವಾಗಿ ಎಲ್ಲ ಜನಪ್ರತಿ